ನಾಟಿ ಕೋಳಿ ಮರಿಗಳನ್ನ 10 ರೂಪಾಯಿ ಕೊಡ್ತಾರೆ. ಇವತ್ತು ನೀವು ಮಾರ್ಕೆಟ್ ಗಳಲ್ಲಿ ನಿಮ್ಗೆ ಗೊತ್ತು, ನಿಮಗೆ ತುಂಬಾ ಕಡೆ ಹೋಗಿದ್ದೀರಾ, 25-30 ರೂಪಾಯಿ ಇದೆ ಒಂದ್ ದಿನದ ಮರಿ. ಬಟ್ ನಾವಿಲ್ಲಿ 10 ರೂಪಾಯಿ ಕೊಡ್ತಾ ಇದೀವಿ. ಹೆಚ್ಚಾಗಿ ಸಣ್ಣ ರೈತರು ಮತ್ತೆ ಅತಿ ಸಣ್ಣ ರೈತರು ರೈತ ಮಹಿಳೆಯರಿಗೆ ಉಪಯೋಗ ಆಗ್ಲಿ ಅಂತ ಹೇಳಿ ಮಾಡ್ತಾ ಇರೋದು. ನೀವು ಕೇಳಿರ್ಬೋದು, ಮೊಟ್ಟೆನೆ 10 ರೂಪಾಯಿ ಯಾರು ಕೊಡಲ್ಲ. 10 ರೂಪಾಯಿ ಮೊಟ್ಟೆನೆ ಕೊಡೋದಾಗಲ್ಲ, ನಾವು ಅದರಲ್ಲಿ ಮರಿ ಕೊಡ್ತಾ ಇದೀವಿ. ಸೊ ಕಾರಣ ಇಷ್ಟೇ, ನಾವು ಒಂದು ನಾನ್ ಪ್ರಾಫಿಟಬಲ್ ಎನ್ ಜಿ ಒ ಜೊತೆ ಸಮಸ್ಯೆ ಸ್ನೇಹಿತರೆ ನಮಸ್ಕಾರ, ಹೇಗಿದ್ದಾರೆ ಎಲ್ಲರೂ? ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಏನಂತಂದರೆ ಬೆಂಗಳೂರಿಗೆ ಬಂದಿದ್ದೀನಿ, ನಾನು ಬೆಂಗಳೂರಿನ ಹೆಸರ್ಘಟ್ಟಕ್ಕೆ ಬಂದಿದ್ದೀನಿ. ನಾನು ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಎಕೆನ್ ಫಾರ್ಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ಒರಿಜಿನಲ್ ನಾಟಿ ಕೋಳಿ ಏನಂತಂದರೆ ಅವ್ರು ಇಲ್ಲಿ ಫಾರ್ಮಿಂದ ಕೊಡ್ತಾ ಇದ್ದಾರೆ ರೈತರಿಗೆ ಅವರು. ಸೊ ಭಾಳಷ್ಟು ಜನ ಎಲ್ಲ ಕಮೆಂಟ್ಸ್ ಮಾಡ್ತಿದ್ರು, ಸರ್ ನಮ್ಗೇನಂತಂದ್ರೆ ನಾಟಿ ಕೋಳಿ ಬಗ್ಗೆ ಎಲ್ಲೆಲ್ಲ ವೀಡಿಯೋ ಮಾಡಿ ಸರ್ ಅಂತ ಕೇಳ್ತಾ ಇದ್ರು. ಇವ್ರದ್ದು ಏನಂತಂದ್ರೆ ಒಂದು ಅಡ್ವರ್ಟೈಸ್ ನೋಡ್ಕೊಂಡು ಗೇಸಿ ಸರ್ ಕಾಲ್ ಮಾಡಿದೆ. ನಾನು ಅನಂತ್ ಕುಮಾರ್ ಸರ್, ಅವರು ಮಾಲಕರಿದ್ದಾರೆ. ಸೊ ಅವ್ರು ಏನಂತಂದ್ರೆ ಅಬ್ದುಲ್ ಅವರು ಬನ್ನಿ, ರೈತರಿಗೆ ಅನುಕೂಲ ಆಗಲಿ, ನಿಮ್ಮ ಚಾನಲಲ್ಲಿ ಅಡ್ವರ್ಟೈಸ್ ಮಾಡೋಣ ಅಂತ ಹೇಳ್ತಾ ಇದ್ರು. ಸೊ ಹಂಗಾಗಿ ಸರ್ನ ಹುಡ್ಕೊಂಡು ಬಂದಿದ್ದೀನಿ ನಾನು. ಕೇವಲ ಏನಂತಂದ್ರೆ 10 ರೂಪಾಯಿಗೊಂದು ಕೋಳಿ ಕೊಡ್ತಾ ಇದ್ದಾರೆ. ಅದನ್ನೇನಂತಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂಥ ರೈತರು, ಸೊ ಪ್ರತಿಯೊಬ್ಬರು ರೈತರಿಗೆ ಏನಂತಂದ್ರೆ ಸ್ವಾವಲಂಬಿ ಜೀವನ ನಡೆಸೋದೇ ಒಂದು ಮುಖ್ಯ ಉದ್ದೇಶ. ಸೊ ನಾವು ಯಾರ ಹತ್ರ ಹೋಗಿ ಕೆಲಸ ಮಾಡೋದಕ್ಕಿಂತನೂ ಆ ಕುರಿ ಸಾಕಾಣಿಕೆಗೆ ಪರ್ಯಾಯವಾಗಿ ಏನಂತಂದ್ರೆ ಕೋಳಿ ಸಾಕಾಣಿಕೆ. ಸೊ ಕೋಳಿ ಸಾಕಾಣಿಕೆ ಅಂದ್ರೆ ಒಂದು ಮಿನಿ ಎ ಟಿ ಎಂ ಇದ್ದಂಗೆ. ಸೊ ಪ್ರತಿದಿನ ಆದಾಯ, ದಿನ ಒಂದು ಕೋಳಿ ಮಾರಾಟ ಮಾಡಿದ್ರು ರೈತರಿಗೆ ಯಾವ ಥರ ಅನುಕೂಲ ಆಗುತ್ತೆ. ಸೊ ಮಾಲಕರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಅಬ್ದುಲ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಬಹಳ ಖುಷಿ ಅನಿಸುತ್ತೆ, ನಾನು ಬಹಳ ಪ್ರೀತಿಯಿಂದ ಕರೆಸಿದ್ರಿ ಇಲ್ಲಿಗೆ. ನಮಗೂ ಅಷ್ಟೇ ಬಹಳ ಖುಷಿ ಆಯ್ತು ನೀವು ಬಂದಿದ್ದು, ಇಷ್ಟು ದೂರ ಜರ್ನಿ ಮಾಡ್ಕೊಂಡು ನಮಗೋಸ್ಕರ ಬಂದಿದ್ದೀರಾ. ಓಕೆ, ಸೊ ನೀವು ಹೇಳಿದಾಗ ಹೌದು, ನಾವು 10 ರೂಪಾಯಿಗೆ ನಾಟಿ ಕೋಳಿಗಳನ್ನ ಕೊಡ್ತಾ ಇದೀವಿ. ಅಂದ್ರೆ ನಾಟಿ ಕೋಳಿ ಮರಿ ಒಂದು ದಿನದ ಮರಿನ ಕೊಡ್ತಾ ಇದೀವಿ. ನೀವು ಕೋಳಿ ಅಂದಿದ ತಕ್ಷಣ ದೊಡ್ಡ ಕೋಳಿ ಅಂತ ಅಭಿಪ್ರಾಯ ಬಂದ್ಬಿಡುತ್ತೆ. ಖಂಡಿತ ಸರ್. ಸೊ ನಾವು ಒಂದು ದಿನದ ನಾಟಿ ಕೋಳಿ ಮರಿಗಳನ್ನ 10 ರೂಪಾಯಿ ಕೊಡ್ತಾ ಇದೀವಿ. ಇವತ್ತು ನೀವು ಮಾರ್ಕೆಟ್ ಗಳಲ್ಲಿ ನಿಮಗೆ ಗೊತ್ತು, ನಿಮಗೆ ತುಂಬಾ ಕಡೆ ಹೋಗಿದ್ದೀರಾ, 25-30 ರೂಪಾಯಿ ಇದೆ ಒಂದ್ ದಿನದ ಮರಿ. ಬಟ್ ನಾವಿಲ್ಲಿ 10 ರೂಪಾಯಿ ಕೊಡ್ತಾ ಇದೀವಿ. ನೀವು ಕೇಳಿರ್ಬೋದು, ಮೊಟ್ಟೆನೆ 10 ರೂಪಾಯಿ ಯಾರು ಕೊಡಲ್ಲ. 10 ರೂಪಾಯಿ ಮೊಟ್ಟೆನೆ ಕೊಡೋದಾಗಲ್ಲ, ನಾವು ಅದರಲ್ಲಿ ಮರಿ ಕೊಡ್ತಾ ಇದೀವಿ. ಸೊ ಕಾರಣ ಇಷ್ಟೇ, ನಾವು ಒಂದು ನಾನ್ ಪ್ರಾಫಿಟಬಲ್ ಎನ್ ಜಿ ಒ ಜೊತೆ, ಒಂದು ಸಂಸ್ಥೆ ಜೊತೆ ಸೇರ್ಕೊಂಡು ಈ ಒಂದು ವ್ಯವಸ್ಥೆನ ರೈತರಿಗೆ ಅನುಕೂಲ ಆಗ್ಲಿ ಅಂತ ಮಾಡಿಕೊಡ್ತಾ ಇದೀವಿ. ಇದು ಹೆಚ್ಚಾಗಿ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರು ರೈತ ಮಹಿಳೆಯರಿಗೆ ಉಪಯೋಗ ಆಗ್ಲಿ ಅಂತ ಹೇಳಿ ಮಾಡ್ತಾ ಇರೋವಂಥದ್ದು. ನಾವು ಮೊದಲನೇದಾಗಿ ಇದನ್ನ ಕಂಪ್ಲೀಟ್ ಫ್ರೀ ಆಗಿ ಕೊಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದು. ಬಟ್ ಕಂಪ್ಲೀಟ್ ಆಗಿ ಫ್ರೀ ಆಗಿ ಕೊಡೋಣ ಅಂತ ಅನ್ಕೊಂಡ್ರೆ ರೈತರಿಗೆ ಅದ್ರ ಬೆಲೆ ಗೊತ್ತಾಗಲ್ಲ. ಸೊ ಅದರಿಂದಾಗಿ ರೈತರಿಗೆ ಅವ್ರೊಂದು 50% ದುಡ್ಡು ಹಾಕಿದ್ರೆ ತುಂಬಾ ಹೆಚ್ಚಾಗಿ ನಾವೇನು ಚಾರ್ಜ್ ಮಾಡ್ತಿಲ್ಲ, ಬರೀ 10 ರೂಪಾಯಿ ತಗೊಳ್ತಾ ಇರೋದ್ರಿಂದ ರೈತರಿಗೂ ಇದೇನು ದೊಡ್ಡ ಅಮೌಂಟ್ ಅಲ್ಲ. ಇದರಿಂದ ಅವ್ರ ಉಪಯೋಗ ಆಗುತ್ತೆ, ಜೀವನಕ್ಕೆ ಒಂದು ಸಣ್ಣ ಆದಾಯ ಬರುತ್ತೆ ಅಂತ ಒಂದು ಕಾರಣಕ್ಕೆ ಇದನ್ನ ಮಾಡ್ತಾ ಇರೋವಂಥದ್ದು. ಅದಕ್ಕೆ ಕೆಲವೊಂದು ಪ್ರೊಸೀಜರ್ಸ್ ಎಲ್ಲ ಇದೆ, ನಿಮ್ಗೆ ಹೇಳ್ತೀನಿ ನಾನು ಯಾವ ರೀತಿ ಮಾಡೋದು ಅಂತ. ಸ್ನೇಹಿತರೆ ಏನಂತಂದ್ರೆ ಸರ್ಲಿಂದ ಕೇಳಿದ್ರೆ ಕಂಪ್ಲೀಟ್ ಆಗಿ ಸರ್ಲಿಂದ ಒಂದು ಒಂದು ಮಾಹಿತಿ ಕೊಡ್ತೀನಿ ನಾನು. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ಹೇಳಿ. ಓಕೆ ಸರ್, ಫಸ್ಟ್ ಭಾಳ ಖುಷಿ ಅನ್ಸಿದ್ ನಿಮ್ಮನ್ನು ಮೀಟ್ ಆಗಿ, ನಿಮ್ಮ ಸರಳತೆ ನೋಡಿ ತುಂಬಾ ಖುಷಿ ಅನ್ಸಿದ್ ನನಗೆ. ಸರ್, ನಿಮ್ಮ ಒಂದು ಪರಿಚಯ, ನಿಮ್ಮ ಕಂಪನಿ ಒಂದು ಪರಿಚಯ ಮಾಡಿಕೊಡಿ ಸರ್ ಸ್ಟಾರ್ಟಿಂಗ್. ಓಕೆ, ಹಂಗೆ ನಿಮ್ಮ ವೀಕ್ಷಕರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳನ್ನ ಹೇಳ್ತೇನೆ. ನನ್ನ ಹೆಸರು ಅನಂತ್ ಕುಮಾರ್ ಅಂತ ಹೇಳಿ, ನಮ್ಮದು ಎ ಕೆ ಎನ್ ಫಾರ್ಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಕಂಪ್ನಿ ಇದೆ. ನಾವು 2007 ಕೋಳಿ ಸಾಕಾಣಿಕೆ, ಮೊಲ ಸಾಕಾಣಿಕೆ ಇದ್ರ ಕುರಿತಾಗಿ ಇದು ವ್ಯಾಪಾರಗಳನ್ನು ಮಾಡ್ತಾ, ಇದ್ರ ಬಗ್ಗೆ ತರಬೇತಿಗಳನ್ನು ಕೊಡ್ತಾ, ಇದರದ್ದು ಮಾರ್ಕೆಟಿನ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡ್ತಾ ಬರ್ತಾ ಇದೀವಿ, ಮಾಡ್ತಾ ಇದ್ದೀವಿ. ಸೊ ಈಗ ಒಂದು ಮಟ್ಟಕ್ಕೆ, ಒಂದು ಹಂತಕ್ಕೆ ತಲುಪಿದೆ. ಇನ್ನೂ ಕಲಿಯುವಂಥದ್ದು ತುಂಬ ವಿಚಾರಗಳಿದೆ. ಬಟ್ ಈಗ ವಿಚಾರಕ್ಕೆ ಬರೋಕ್ಕೋದ್ರೆ ನಿಮ್ಗಾಗಲೇ ಗೊತ್ತು ನಾವೇನು ವಿಚಾರಕ್ಕಾಗಿ ನೀವು ಇಲ್ಲಿ ಬಂದಿದ್ದೀರ ನಮ್ಮನ್ನು ಹುಡ್ಕೊಂಡು ಅಂತ. ತುಂಬ ಖುಷಿ ಆಯಿತು ನನಗೆ ಫೋನ್ ಮಾಡಿ ಕೇಳಿ, ಏನು ಸರ್ ಇದು ಆಫರ್ ಅಂತ ಕೇಳಿ, ನನಗೆ ಬರ್ತೀನಿ, ನಾನೇ ಬರ್ತೀನಿ ಅಂತ ಹೇಳಿ ಬಂದಿರೋದು ಭಾಳಷ್ಟು ಖುಷಿ ತಂದಿದೆ. ಏನಂತಂದ್ರೆ ನನ್ನ 2 ಲಕ್ಷ ಜನ ಫಾಲೋ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ಅನುಕೂಲ ಆಗುವಂತ ವಿಡಿಯೋಗಳು ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದೇ ನನ್ನ ಉದ್ದೇಶ ಸರ್. ಹಂಗಾಗಿ ನಿಮ್ಮನ್ನ ಹುಡ್ಕೊಂಡು ಬಂದಿದ್ದೀನಿ. ಖಂಡಿತ ಸರ್, ಇದು ಎಲ್ಲರಿಗೂ ಅನುಕೂಲ ಆಗುತ್ತೆ. ನನಗಾಗಲೇ ಹೇಳ್ದಂಗೆ ಸಣ್ಣ ರೈತರು, ಅತಿ ಸಣ್ಣ ರೈತರು, ರೈತ ಮಹಿಳೆಯರಿಗಾಗಿ ಇದನ್ನ ಪ್ರತ್ಯೇಕವಾಗಿ ಮಾಡಿರ್ತಕ್ಕಂಥ ಒಂದು ಆಫರು. ನಮ್ಮ ಜೊತೆ ಒಂದು ನಾನ್ ಪ್ರಾಫಿಟಬಲ್ ಎನ್ ಜಿ ಒ ಒಂದು ಸಂಸ್ಥೆ, ಅವರು ನಮ್ಮ ಜೊತೆ ಟೈಅಪ್ ಆಗಿ ಇದನ್ನು ಮಾಡ್ತಿದ್ದಾರೆ. ಸೊ ಈಗಾಗಲೇ ಅದನ್ನು ಹಲವಾರು ಕಡೆ ನಾವು ಪ್ರಚಾರ ಮಾಡಿದ್ದೀವಿ ಒಂದು ವಾರದಿಂದ. ಈಗ ರೀಸೆಂಟಾಗಿ ನಾವು ಈ ಆಫರನ್ನು ಹೇಳಿರುವಂಥದ್ದು, ನಿಮ್ಗೆ ಗೊತ್ತು 10 ರೂಪಾಯಿಗೆ ಒಂದು ನಾಟಿ ಕೋಳಿ ಮರಿ ಅಂತ ಹೇಳಿ ನಾವು ಫೇಸ್ಬುಕ್ಕಲ್ಲೆಲ್ಲ ಇದನ್ನು ಪ್ರಚಾರ ಮಾಡ್ತಾ ಇದ್ದೀವಿ.
ಬರೀ 10 ರೂಪಾಯಿಗೆ ಕೊಡ್ತಾ ಇದೀವಿ ಅಂದ ತಕ್ಷಣ ಎಲ್ಲರಿಗೂ ಸಾವಿರಾರು ಗಟ್ಟಲೆ ಕೊಡ್ತಾ ಇಲ್ಲ, ನಾವು ಒಬ್ಬರಿಗೆ 100 ಮರಿ ಅಷ್ಟೇ ಮಾತ್ರ ಕೊಡ್ತಾ ಇರುವಂಥದ್ದು. ಅಂದರೆ 1000 ರೂಪಾಯಿಗೆ 100 ನಾಟಿ ಕೋಳಿ ಮರಿಗಳನ್ನು ಕೊಡ್ತಾ ಇದ್ದೀವಿ. ಬಟ್ ಈ ಒಂದು ಬೆನಿಫಿಟ್ಸ್ ಏನಿದೆ, ಇದನ್ನು ತಗೊಳ್ಬೇಕಂದ್ರೆ ರೈತರು ಮೊದಲು ಅಪ್ಲಿಕೇಶನ್ ಫಾರ್ಮನ್ನು ಹಾಕಬೇಕು. ಅವರು ಅಪ್ಲಿಕೇಶನ್ ಫಾರ್ಮ್ ಹಾಕಿ ಅಪ್ಲಿಕೇಶನ್ ನಮಗೆ ಬಂದ ನಂತರ ನಾವು ಅವರನ್ನು ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಅನ್ನೋದಿಲ್ಲ ಕಂಪಲ್ಸರಿ ಅವ್ರಿಗೆ ಕೊಡ್ತೇವೆ. ಬಟ್ ಈ ಅಪ್ಲಿಕೇಶನ್ ಪ್ರಾಸೆಸ್ ಅನ್ನೋದು 1 ತಿಂಗಳವರೆಗೂ ನಡೆಯುತ್ತೆ. ನಮ್ಮ ವೆಬ್ಸೈಟ್ www.akanfarms.com ಅಲ್ಲಿ ಈ ಒಂದು ವೆಬ್ಸೈಟ್ ಏನು ಅಪ್ಲಿಕೇಶನ್ ಇದೆ, ನಮ್ಮ ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ ಅಂತೇಳಿ ಒಂದು ಪೇಜ್ ಇದೆ. ಆ ಪೇಜಲ್ಲಿ ಹೋದರೆ ಅವರು ರಿಜಿಸ್ಟರ್ ಮಾಡ್ಕೊಬೋದು. ಅವರ ಹೆಸರು, ಅವರ ತಂದೆ ಹೆಸರು, ಅವರ ಕಾಂಟ್ಯಾಕ್ಟ್ ನಂಬರು, ಆಲ್ಟರ್ನೇಟಿವ್ ಕಾಂಟ್ಯಾಕ್ಟ್ ನಂಬರು, ಮತ್ತು ರೆಫರೆನ್ಸ್ ತುಂಬ ಇಂಪಾರ್ಟೆಂಟು. ರೆಫರೆನ್ಸ್ ನಮಗೆ ನಮ್ಮ ಒಂದು ಸರ್ವೆಗೆ ಬೇಕಾಗಿರ್ತಕ್ಕಂಥದ್ದು ರೆಫರೆನ್ಸ್. ಇವಾಗ ಯಾರ ಮುಖಾಂತರ ಈ ವಿಚಾರ ನಿಮಗೆ ತಲುಪಿದೆ, ರೈತರಿಗೆ ತಲುಪಿದೆ ಅನ್ನೋದು ರೆಫರೆನ್ಸ್ ಕಾಲಮಲ್ಲಿ ಹಾಕಬೇಕು. ಎಕ್ಸಾಂಪಲ್, ಇವಾಗ ನಮ್ಮ ಅಬ್ದುಲ್ ಅವ್ರು ಬಂದಿದ್ದೀರಾ, ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಅಥವಾ ನಿಮ್ಮ ಇದನ್ನು ಹಾಕಬೇಕಾಗತ್ತೆ ರೆಫರೆನ್ಸ್ ಕಾಲಮಲ್ಲಿ. ಅದಾದ ನಂತರ ಐಡಿ ಪ್ರೂಫು ಮತ್ತು ಅಡ್ರೆಸ್ ಪ್ರೂಫ್. ಐಡಿ ಪ್ರೂಫ್ ಅಡ್ರೆಸ್ ಪ್ರೂಫ್ಗೆ ನಿಮ್ಮ ಆಧಾರ್ ಕಾರ್ಡ್ ಹಾಕಿದರೆ ಸಾಕು. ಅದು ಹಾಕಿ ನಿಮ್ಮ ಫೋಟೋ ಒಂದು ಅಲ್ಲಿ ಕೇಳುತ್ತೆ, ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿ. ಪ್ರತ್ಯೇಕವಾಗಿ ಮುಖ್ಯವಾಗಿ ಅಂತಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓದ್ಬಿಡ್ಬೇಕಾಗತ್ತೆ. ಈಗ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಏನಪ್ಪ ಅಂದರೆ ಸಿಂಪಲ್ ಇಷ್ಟೇ ಹೇಳಿರ್ತೀವಿ, ಈ ಅಪ್ಲಿಕೇಶನ್ ಹಾಕಿದ ನಂತರ ಕೆಳಗಡೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಓದಾದ ನಂತರ ಕೆಳಗಡೆ ನಿಮಗೆ ಇದನ್ನೆಲ್ಲ ನಾನು ಒಪ್ಪಿದ್ದೀನಿ ಅಂತ ಹೇಳಿ ಕೆಳಗಡೆ ಒಂದು ಟಿಕ್ ಮಾರ್ಕ್ ಆಪ್ಷನ್ ಇರುತ್ತೆ, ಅದನ್ನು ಟಿಕ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮಗೆ ಆ ಅಪ್ಲಿಕೇಶನ್ಸ್ ತೊಗೊಳುತ್ತೆ. ಬಟ್ ಇಲ್ಲೊಂದು ಚಿಕ್ಕ ಒಂದು ಪಾಯಿಂಟ್ ಇಟ್ಟಿದ್ದೀವಿ, ಏನಪ್ಪ ಅಂದರೆ ಅಪ್ಲಿಕೇಶನ್ಗೆ ಚಾರ್ಜಸ್ ಇದೆ. ಅಪ್ಲಿಕೇಶನ್ ಫ್ರೀ ಆಗಿರೋದಿಲ್ಲ, ಅಪ್ಲಿಕೇಶನ್ಗೆ ನಾವು 350 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ. ಅವರು ಸಬ್ಮಿಟ್ ಕೊಟ್ಟಿದ ತಕ್ಷಣ ಅದು ಅವರಿಗೆ ಪೇಮೆಂಟಿಗೆ ಕರ್ಕೊಂಡೋಗುತ್ತೆ, ಪೇಮೆಂಟ್ ಮೋಡಿಗೆ. ಅಥವಾ ನಿಮಗೆ ಅಲ್ಲಿ ಕ್ಯೂ ಆರ್ ಕೋಡ್ ಕಾಣಿಸುತ್ತೆ, ಆ ಕ್ಯೂ ಆರ್ ಕೋಡನ್ನು ಅವರು ಸ್ಕ್ಯಾನ್ ಮಾಡಿ 350 ರೂಪಾಯಿ ಅಪ್ಲಿಕೇಶನನ್ನು ಪೇ ಮಾಡಿದರೆ ಅವರ ಅಪ್ಲಿಕೇಶನ್ ನಮಗೆ ಸಬ್ಮಿಟ್ ಆಗುತ್ತೆ. ಈ ಅಪ್ಲಿಕೇಶನ್ ಬಂದ ನಂತರ ಕರೆಕ್ಟಾಗಿ ಇವತ್ತು 1ನೇ ತಾರೀಕು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತಂದರೆ 30ನೇ ತಾರೀಕು ಅಥವಾ 1ನೇ ತಾರೀಕು ಅವರಿಗೆ ನಮ್ಮ ಕಂಪ್ನಿ ಕಡೆಯಿಂದ ಕರೆ ಬರುತ್ತೆ. ಅಂದರೆ 1 ತಿಂಗಳ ನಂತರ ಕರೆ ಬರುತ್ತೆ, ಯಾವ ಡೇಟಿಗೆ ಅವರಿಗೆ ಮರಿಗಳನ್ನು ತಲುಪಿಸ್ಕೊಡುವಂಥ ವಿಚಾರ ಮಾಡ್ತಾ ಇದ್ದೀವಿ ಅಂಥೇಳಿ. ಇಲ್ಲಿ ಪ್ರಮುಖವಾಗಿ ಏನಪ್ಪ ಹೇಳಬೇಕು ಅಂತಂದರೆ, ಇವಾಗ 100 ರೂಪಾಯಿಗೆ ಅಂದರೆ 100 ಮರಿಗಳನ್ನು 10 ರೂಪಾಯಿ ಕೊಡ್ತಾ ಇದೆ ಅಂದರೆ 1000 ರೂಪಾಯಿಗೆ 100 ಮರಿಗಳನ್ನು ಕೊಡುವಂಥದ್ದು 1 ಮರಿ 10 ರೂಪಾಯಿ ಆಗುತ್ತೆ. ಬಟ್ ಆದರೆ ಇವಾಗ ನೀವು ಯಾದಗಿರಿಯಿಂದ ಬಂದಿದ್ದೀರಾ, ನಿಮ್ಮ ಸುತ್ತಮುತ್ತ ನಿಮ್ಮ ರೈತರು ಅಲ್ಲಿಂದ ಬರ್ತಾರೆ ಅಂತ ಅನ್ಕೊಳ್ಳಿ, ಟ್ರಾನ್ಸ್ಪೋರ್ಟ್ ಚಾರ್ಜಸ್ 2000 ರೂಪಾಯಿ ಹೋಗುತ್ತೆ ಸರ್ ಅವರಿಗೆ ಅಲ್ವಾ. ಸೊ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಒಬ್ಬರಿಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು 300 ರೂಪಾಯಿ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. 300 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಕಲೆಕ್ಟ್ ಮಾಡಿದ್ರೆ ನಾವು ಅವರಿಗೆ ತಲುಪಿಸುವಂಥ ವ್ಯವಸ್ಥೆನ ಮಾಡಿಕೊಡ್ತೀವಿ. ಇದನ್ನು ನಾವು ಯಾವುದೇ ಜಿಲ್ಲೆಯಲ್ಲಿದ್ದರೂ, ಹೌದು ಸರ್, ಕರ್ನಾಟಕದಾದ್ಯಂತ ಯಾವುದೇ ಜಿಲ್ಲೆಯಲ್ಲಿದ್ದರೂ ಯಾವುದೇ ಹಳ್ಳಿಯಲ್ಲಿದ್ದರೂ ಇದನ್ನು ಅವರಿಗೆ ತಲುಪಿಸುವಂಥ ವ್ಯವಸ್ಥೆನ ಮಾಡಿಕೊಡ್ತಾ ಇದ್ದೀವಿ. ಬರೀ 300 ರೂಪಾಯಿಗೆ ಅವರಿಗೆ ನಾವು ತಲುಪಿಸುವಂಥ ವ್ಯವಹಾರ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಪೇಮೆಂಟ್ ಆದ ನಂತರ ಟ್ರಾನ್ಸಾಕ್ಷನ್ ನಂಬರ್ ಏನು ಬರುತ್ತೆ, ಟ್ರಾನ್ಸಾಕ್ಷನ್ ಐ ಡಿ, ಅದನ್ನು ನೀವು ನಮ್ಮ ಕಾಂಟ್ಯಾಕ್ಟ್ ನಂಬರಿಗೆ ಕರೆ ಮಾಡಿ, ನಿಮ್ಮ ಅಪ್ಲಿಕೇಶನ್ ಆಗಿದ್ಮೇಲೆ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಈ ಅಪ್ಲಿಕೇಶನ್ದು ಪೇಮೆಂಟ್ ಆಗಿದೆ ಅಂಥೇಳಿ ಆ ಟ್ರಾನ್ಸಾಕ್ಷನ್ ಐ ಡಿ ಕೊಟ್ಟರೆ ಅದನ್ನು ವೆರಿಫಿಕೇಶನ್ ಮಾಡಿ ಆ ಟ್ರಾನ್ಸಾಕ್ಷನ್ ಐ ಡಿಗೂ ಮತ್ತು ನಿಮ್ಮ ಅಪ್ಲಿಕೇಶನ್ ನಂಬರ್ಗೂ ವೆರಿಫಿಕೇಶನ್ ಮಾಡಿ ನಿಮಗೆ ಕನ್ಫರ್ಮೇಷನ್ ಮೆಸೇಜ್ ಕೊಡ್ತೀವಲ್ಲ, ಅಕ್ನಾಲೆಜ್ಮೆಂಟ್ ಕೊಡ್ತೀವಿ. ಸೊ ಇಲ್ಲಿಗೆ ನಿಮ್ಮ ಅಪ್ಲಿಕೇಶನ್ ಪ್ರಾಸೆಸ್ ಮುಗಿಯುತ್ತೆ. ಸೊ ಅಪ್ಲಿಕೇಶನ್ ಆದ ನಂತರ ನಾನು ಹೇಳ್ದಂಗೆ 1 ತಿಂಗಳಾದ ನಂತರ ಕರೆ ಬರುತ್ತೆ, ನಿಮಗೆ ನಾವು ಡೇಟ್ ಹೇಳ್ತೀವಿ ಆ ಡೇಟ್ಗೆ ಮರಿ ಕೊಡ್ತೀವಿ ಅಂತೇಳಿ, ಆ ಡೇಟ್ಗೆ ನಿಮಗೆ ನಿಮ್ಮ ಜಾಗಕ್ಕೆ ತಲುಪಿಸುವಂಥ ವ್ಯವಸ್ಥೆನ ಮಾಡಿಕೊಡ್ತೀವಿ. ಇಲ್ಲ ನೀವೇ ಬಂದು ತೊಗೊಳ್ತೀನಿ ಅಂತಂದರೆ ನೀವು ಯಾವುದೋ 300 ರೂಪಾಯಿ ಆದ್ರೆ ಯಾವುದೇ ಚಾರ್ಜಸ್ ಪೇ ಮಾಡೋಂಗಿಲ್ಲ, ನೀವೇ ಬಂದು ತೊಗೊಂಡು ಹೋಗುವಂಥ ವ್ಯವಸ್ಥೆನ ಮಾಡ್ಕೊಳ್ಬೇಕಾಗಿದೆ. ಆನ್ಲೈನ್ ಫಿಲ್ಮ್ ಮಾಡೋಕ್ಕೆ ಬರೋರಿಗೆ ಇವಾಗ ನಮ್ಮ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ 2 ಲ್ಯಾಂಗ್ವೇಜ್ ಇದೆ, ಇಂಗ್ಲೀಷ್ ಇದೆ ಮತ್ತು ಕನ್ನಡ ಇದೆ. ಅವ್ರು ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಸೆಲೆಕ್ಟ್ ಮಾಡಿಕೊಂಡು ಅವರು ಅಪ್ಲಿಕೇಶನನ್ನು ಫಿಲ್ ಮಾಡ್ಬೋದು. ಇಲ್ಲ ನನಗೆ ಅಪ್ಲಿಕೇಶನೇ ಫಿಲ್ ಮಾಡೋಕ್ಕೆ ಬರಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ ಅನ್ನೋರಿಗೆ ನಾವು ನಂಬರನ್ನು ಏನು ಕೊಟ್ಟಿದ್ದೀವಿ, ಫೋನ್ ನಂಬರನ್ನು ತಲೆ ಮೇಲೆ ಕೊಟ್ಟಿದ್ದೀವಿ, ನೀವು ಅದನ್ನು ನೋಡ್ಬೋದು. ಅಥವಾ ನಾನು ಈಗಲೂ ಹೇಳ್ತೀನಿ, 9148183444 ಅಥವಾ 7411799002 ಅಥವಾ 7411599002 ಅಥವಾ 7411799003 ಈ ಥರ ನಮ್ಮಲ್ಲಿ ನಂಬರ್ಗಳೇನಿದೆ, ಈ ನಂಬರ್ಗಳಿಗೆ ಯಾವ್ದಾದ್ರು ಒಂದು ನಂಬರ್ಗೆ ಕರೆ ಮಾಡಿ ನಿಮಗೆ ಮಾಡಲಿಕ್ಕೆ ಆಗ್ತಿಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡನ್ನು ಫೋಟೋನ ವಾಟ್ಸಪ್ ಮುಖಾಂತರ ಕಳಿಸಿ ಪೇಮೆಂಟನ್ನು ಮಾಡಿದರೆ ಅವರೇ ನಮ್ಮ ಸಿಬ್ಬಂದಿಗಳೇನಿದ್ದಾರೆ ಅವರು ಈ ಅಪ್ಲಿಕೇಶನ್ ಫಾರ್ಮ್ ನಿಮ್ಮ ಪರವಾಗಿ ಆನ್ಲೈನ್ ಅಪ್ಲಿಕೇಶನ್ ಫಿಲಪ್ ಮಾಡಿ ನಿಮಗೆ ಅಕ್ನಾಲೆಜ್ಮೆಂಟ್ ರಿಸಿಪ್ಟನ್ನು ಕಳಿಸ್ತಾರೆ. ಸೊ ನಿಮಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫಿಲ್ ಮಾಡಬೇಕು ಸಮಸ್ಯೆ ಅನ್ನೋದು ಅನ್ಸೋದಿಲ್ಲ ಬರಲಾರ್ದವ್ರಿಗೆ. ಅದಕ್ಕೆ ನಾವು ನಮ್ಮ ಟೆಲಿಕಾಲಿಂಗ್ ಸರ್ವಿಸ್ ಇದೆ, ನಮ್ಮ ಎಕ್ಸಿಕ್ಯೂಟಿವ್ ಗಳೇ ಕರೆ ಮಾಡ್ತಾರೆ ಅಥವಾ ನೀವು ಕರೆ ಮಾಡಿ ಇನ್ಫಾರ್ಮ್ ಮಾಡಿದ್ರೆ ಅವರೇ ನಿಮಗೆ ಅಪ್ಲಿಕೇಶನ್ ಫಿಲ್ ಅಪ್ ಮಾಡುವಂಥದ್ದು ಅದನ್ನೆಲ್ಲ ಮಾಡಿಕೊಡ್ತಾರೆ ನಿಮಗೆ.
ಸರ್, ಈಗ ಬಹಳ ಜನಕ್ಕೆಲ್ಲ ಕೆಲವೊಬ್ರು ಡೌಟ್ ಇರುತ್ತೆ ಸರ್, 10 ರೂಪಾಯಿ ಕೊಡ್ತಾರೆ ನಾಟಿ ಕೋಳಿ ಮರಿ ಅಂತಂದ್ರೆ ಇವೆಲ್ಲ ಸುಮ್ನೆ ಇರುತ್ತೆ ಸರ್, ಇವೆಲ್ಲ ಗಿಮಿಕ್, ಸೊ ಏನಾದ್ರೂ ಜನರನ್ನ ಇದು ಮಾಡಕ್ಕೆ ಅಂತ ಕೆಲವೊಬ್ರು ಡೌಟ್ಸ್ ಇರುತ್ತೆ. ಈಗ ರೈತರು ಕೇಳುವಂತ ಕ್ವಶನ್ಸ್ ನಾನು ನಿಮಗೆ ಕೇಳಿದ್ರೆ ಸೊ ಅವ್ರಿಗೆ ಒಂಚೂರು ಹೌದಲ್ಲ ಅಂತ ಹೇಳಿ ನಂಬಿಕೆ ಬರುತ್ತೆ. ಸೊ ಹಂಗಾಗಿ ಅದ್ರ ಬಗ್ಗೆ ಏನಂತ ಹೇಳ್ತಾರೆ ಸರ್? ಸರ್, ಅವ್ರು ಕೇಳೋದು ಸತ್ಯನೇ. ಯಾಕಂದ್ರೆ ಈಗ ನಾವು ಒಂದು ಮೊಟ್ಟೆ ಪ್ರೊಡಕ್ಷನ್ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ ನಮಗೆ, ಖರ್ಚು ವೆಚ್ಚನೇ 10-12 ರೂಪಾಯಿ ಆಗ್ಬಿಡುತ್ತೆ ಮೊಟ್ಟೆ ಪ್ರೊಡಕ್ಷನ್ ಮಾಡ್ಲಿಕ್ಕೆ. ಇದನ್ನ ನಾವು 10 ರೂಪಾಯಿ ಮರಿ ಕೊಡ್ತೀವಿ ಅಂದ್ರೆ ಅದು ಅಸಾಧ್ಯ. ನಾಟಿ ಕೋಳಿ ಮೊಟ್ಟೆನೆ 15-12 ರೂಪಾಯಿ ಕೊಡ್ತಾ ಇದಾರೆ, ನೀವು ಮರಿ ಹೆಂಗ್ ಕೊಡ್ತಾ ಇದಾರೆ ಅಂತ ಕ್ವಶನ್ಸ್ ಇರುತ್ತೆ. ಹೌದು, ಅದನ್ನೇ ಹೇಳ್ತೇನೆ ಸರ್. ನಾನು ಈಗಲಾಗ್ಲೇ ಹೇಳ್ದಂಗೆ ನಾವು ನಾನ್ ಪ್ರಾಫಿಟಬಲ್ ಎನ್ ಜಿ ಒ ಜೊತೆ ಟೈಅಪ್ ಆಗಿದ್ದೀವಿ. ನಮ್ಮ ಏನು ಕಂಪನಿ, ನಮ್ಮ ಸಂಸ್ಥೆ ಆ ಸಂಸ್ಥೆ ಜೊತೆಗೆ ಕೈ ಜೋಡಿಸಿ ಮಾಡ್ತಾ ಇರ್ತಕ್ಕಂಥ ಒಂದು ಈ ಒಂದು ಅವಕಾಶವನ್ನು ಕ್ರಿಯೇಟ್ ಕಲ್ಪಿಸ್ಕೊಡ್ತಾ ಇದ್ದೀವಿ. ಇದರಲ್ಲಿ ಏನಪ್ಪ ಅಂದರೆ 50% ಅಮೌಂಟನ್ನು ಎನ್ ಜಿ ಒ ಕೊಡುತ್ತೆ, ಇನ್ನು 50% ಅಮೌಂಟನ್ನು ರೈತರು ಕೊಡ್ತಿದ್ದಾರೆ. ಸೊ ಈ ಒಂದು ಕಾಂಟ್ರಿಬ್ಯೂಷನ್ ಏನಿದೆ 50% ನಮಗೆ ಎನ್ ಜಿ ಒ ಕಡೆ ಬರ್ತಾ ಇರೋದ್ರಿಂದ ರೈತರಿಗೆ ಇಷ್ಟು ಕಡಿಮೆ ಬೆಲೆಯಲ್ಲಿ ಮರಿಗಳನ್ನು ಸಿಕ್ಕುವಂಥ ಅನುಕೂಲ ಆಗ್ತಿದೆ ಅಷ್ಟೇ ಹೊರತು ನಾವಿಲ್ಲಿ ಯಾವುದೇ ರೀತಿ ಸ್ಯಾಕ್ರಿಫೈಸು ಮಾಡ್ತಾ ಇಲ್ಲ, ನಾವಿಲ್ಲಿ ಯಾವುದು ದಾನ ಧರ್ಮನೂ ಮಾಡ್ತಿಲ್ಲ. ಎಂಡ್ ಆಫ್ ದ ಡೇ ನಾವು ರೈತರಿಗೆ ಈಸಿಯಾಗಿ ತಲುಪಲಿ ಅಂತ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಮೇನ್ ಉದ್ದೇಶ ಏನಕ್ಕಪ್ಪ, ಈ ಆಧಾರ್ ಕಾರ್ಡ್ ಕಲೆಕ್ಟ್ ಮಾಡ್ತಾ ಇರೋದು, ಏನಕ್ಕೆ ಅಪ್ಲಿಕೇಶನ್ ಫಾರ್ಮ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ, ಇವಾಗ ನೀವು ಕೇಳ್ದಂಗೆ ಎಲ್ಲ ಊರಲ್ಲೂ ಡೀಲರ್ಗಳಿದ್ದಾರೆ, ದಲ್ಲಾಳಿಗಳಿದ್ದಾರೆ. ಅವರು 10 ರೂಪಾಯಿ ಮರಿ ತೊಗೊಂಡು ಅವರು 25-30 ರೂಪಾಯಿಗೆ ಮಾರಾಟ ಮಾಡಿ ಲಾಭ ಹೆಚ್ಚಾಗಿ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ನಮಗೆ ನಮ್ಮ ಕಾಂಟ್ರಾಕ್ಟ್ ಏನಾಗಿದೆ, ನಮ್ಮ ಎನ್ ಜಿ ಒ ಜೊತೆ ನಮ್ಮದೊಂದು ಕಮಿಟಿ ಮಾಡಿದ್ದೀವಿ. ಆ ಕಮಿಟಿಯಲ್ಲಿ ಏನು ನಮ್ಮ ನಿರ್ಧಾರಗಳೇನಿದೆ, ಇದರಲ್ಲಿ ತುಂಬ ಸ್ಟ್ರಿಕ್ಟಾಗಿ ರೂಲ್ಸನ್ನು ಫಾಲೋ ಮಾಡ್ತಾ ಇದ್ದೀವಿ. ಸೊ ಪ್ರತಿ ರೈತರಿಗೆ ಇದನ್ನು ತಲುಪಬೇಕು, ಅವರಿಗೆ ತಲುಪಬೇಕು ಅನ್ನೋ ಕಾರಣದಿಂದ ಆಧಾರ್ ಕಾರ್ಡ್ ಅಪ್ಲಿಕೇಶನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಈಗ ನಾನು 50 ರೂಪಾಯಿ ಅಪ್ಲಿಕೇಶನ್ ಇಟ್ಟರೆ ದೊಡ್ಡ ವಿಷಯ ವಿಚಾರ ಏನಿಲ್ಲ, ಈಸಿಯಾಗಿ ದಲ್ಲಾಳಿಗಳೇ ಅದನ್ನ ಪೇಮೆಂಟ್ ಮಾಡಿ ಅವರೇ 10,000, 20,000, 30,000 ಮಾರಾಟ ಮಾಡಲಾಭ ಹೆಚ್ಚಾಗಿ ಮಾಡ್ಕೊಳ್ತಾರೆ. ಸೊ ಅದಕ್ಕೆ ನಾವು ಒಬ್ಬರಿಗೆ 100 ಮರಿ ಅಷ್ಟೇ ಕೊಡ್ತಾ ಇರೋಂಥದ್ದು, ಒಂದು ಅಪ್ಲಿಕೇಶನ್ಗೆ 350 ರೂಪಾಯಿ ಅದಕ್ಕೆ ನಾವು ಹೆಚ್ಚಾಗಿ ಅಪ್ಲಿಕೇಶನ್ ಫಾರ್ಮ್ ಅನ್ನ ಚಾರ್ಜ್ ಮಾಡ್ತಾ ಇರೋಂಥದ್ದು. ಅಪ್ಲಿಕೇಶನ್ ಫಾರ್ಮ್ ಬಂದ ನಂತರ ಅವರ ಡಾಕ್ಯುಮೆಂಟ್ಸ್ ಅನ್ನ ನಾವು ನಮ್ಮ ಕಮಿಟಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಇಷ್ಟು ಜನ ಫಲಾನುಭವಿಗಳಿದ್ದಾರೆ, ಇಷ್ಟು ಜನ ಆಧಾರ್ ಕಾರ್ಡ್ ಕೊಟ್ಟು ಸಬ್ಮಿಟ್ ಮಾಡಿದ್ದಾರೆ, ಇವರಿಗೆ ನಾವು ಇದೆಲ್ಲ ಕೊಡ್ತಾ ಇದೀವಿ. ಇದರಲ್ಲಿ ಯಾವುದೇ ರೀತಿ ಮತ್ತೊಂದು ದಲ್ಲಾಳಿಗಳು ಮತ್ತೊಬ್ಬರು ಯಾವುದೇ ಕೈವಾಡಗಳು ಇಲ್ಲ. ಹೌದು, ರೈತರಿಗೆ ತಲುಪುವಂಥ ವಿಚಾರಕ್ಕೆ ನಮ್ಮ ಒಂದು ಕನ್ಫರ್ಮೇಷನ್ಗಾಗಿ ಅಪ್ಲಿಕೇಶನ್ನು, ಅಪ್ಲಿಕೇಶನ್ ಫೀಸ್ ಇದೆಲ್ಲ ಮಾಡ್ತಾ ಇದೀವಿ. ಮತ್ತು ಇದ್ರ ಜೊತೆಗೆ 350 ರೂಪಾಯಿ ಅಪ್ಲಿಕೇಶನ್ ಫಾರ್ಮ್ ಏನು ದುಡ್ಡು ಕಲೆಕ್ಟ್ ಮಾಡ್ತಾ ಇದೀವಿ. ಒಂದು ಕಾರಣ ಈ ರೀತಿಯ ದಲ್ಲಾಳಿಗಳನ್ನು ತಡಿಲಿಕ್ಕೆ, ಎರಡನೇದು ಏನಪ್ಪ ಅಂತಂದರೆ ರೈತರಿಗೆ ಬೇರೆ ಅನುಕೂಲಗಳನ್ನು ಕೊಡ್ತಾ ಇದ್ದೀವಿ ನಾವು. ಏನಪ್ಪ ಅನುಕೂಲಗಳು ಅಂತಂದರೆ, ನಾವು ಅವರಿಗೆ ತರಬೇತಿ ಕಾರ್ಯಕ್ರಮ, ಆನ್ಲೈನ್ ತರಬೇತಿ ಕಾರ್ಯಕ್ರಮ, ಮತ್ತು ಅವರು ಅಲ್ಲಿಂದ 1,000 ರೂಪಾಯಿ ಖರ್ಚು ಮಾಡಿ ಇಲ್ಲಿ ಬರುವಂಥ ಅವಶ್ಯಕತೆ ಇಲ್ಲ. ಆನ್ಲೈನ್ ತರಬೇತಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅಂದರೆ ಬುಕ್ಕಿಂಗ್ ಆದ ನಂತರ ನಾವು ಕೋಳಿ ಕೊಡಲಿಕ್ಕೆ ಮುಂಚೆ ಅವರಿಗೆ ನಾವು ಆನ್ಲೈನ್ ತರಬೇತಿಯನ್ನು ಮಾಡಿಕೊಡ್ತೀವಿ. ಈ ಏನು ಆನ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ, ಈ ಪ್ರೋಗ್ರಾಮ್ ಆದ ನಂತರ ನಾವು ಅವರಿಗೆ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡ್ತೀವಿ. ಇದರಲ್ಲಿ ಯಾವ ರೀತಿಯ ಬ್ರೂಡಿಂಗ್ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಬೇಕು, ವ್ಯಾಕ್ಸಿನ್ಗಳು ಯಾವ್ಯಾವ ವ್ಯಾಕ್ಸಿನ್ಗಳು, ಯಾವ್ಯಾವ ಸಮಯಕ್ಕೆ ಈ ವ್ಯಾಕ್ಸಿನ್ಗಳು ಲಸಿಕೆಗಳನ್ನು ಹಾಕಬೇಕು, ಇದು ಪ್ರತಿಯೊಂದು ವಿಚಾರವನ್ನು ನಾವು ವಿಡಿಯೋಗಳ ಮುಖಾಂತರ ರೈತರ ಮೊಬೈಲ್ಗೆ ಕಳಿಸುವಂಥ ವ್ಯವಸ್ಥೆನೂ ಮಾಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಅಲ್ಲದೆ ನಮ್ಮ ಟೆಲಿಕಾಲಿಂಗ್ ಕಸ್ಟಮರ್ ಕೇರ್ ಸರ್ವಿಸ್ ಇದೆ. ಅಲ್ಲಿ ರೈತರು ಕರೆ ಮಾಡಿ ಅವರು ಕಾಲಕ್ಕೆ ತಕ್ಕಂಗೆ ಇವಾಗ ಯಾವ ಟೈಮ್ ವ್ಯಾಕ್ಸಿನ್ ಮಾಡುವು, ಯಾವ್ಯಾವ ವ್ಯಾಕ್ಸಿನ್ಗಳು ಯಾವ್ಯಾವ ಮಾಡಬೇಕು, ಯಾವ್ಯಾವ ಲಸಿಕೆ ಅಂದರೆ ಯಾವ್ಯಾವ ಲಸಿಕೆಗಳನ್ನ ಯಾರಿಗೆ ಯಾವ ಸಮಯದಲ್ಲಿ ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಇದನ್ನೆಲ್ಲವನ್ನು ಅವರು ಕಾಲ್ ಮಾಡಿ ತಿಳ್ಕೊಳ್ಳೋಂಥ ವ್ಯವಸ್ಥೆನೂ ಸಹ ಹೌದು ಇದನ್ನು ಸಹ ಕೊಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಅವರಿಗೆ ನಾವು ಮಾಡಿಕೊಡ್ತಾ ಇದ್ದೀವಿ. ಇದು ನಮ್ಮ ಒಂದು ಕಂಪನಿ ಮತ್ತು ನಾನ್ ಪ್ರಾಫಿಟಬಲ್ ಎನ್ ಜಿ ಒ ಜೊತೆ ಟೈಅಪ್ ಮಾಡಿ ಮಾಡ್ತಾ ಇರುವಂತ ಕೆಲಸ. ನಾನೇ ರೈತನಾಗಿ ಯಾರಾದ್ರು ಈ ತರ ಆಫರ್ ಕೊಟ್ಟಾಗ ನನಗೂ ಡೌಟ್ ಬರುತ್ತೆ, ಹೆಂಗ್ ಮಾಡ್ಲಿಕ್ಕೆ ಆಗುತ್ತೆ ಇದೆಲ್ಲ ಸಾಧ್ಯನಾ ಅಂತ. ಆಮೇಲೆ ನಾವು ಹೇಳ್ತಾರೆ, ಕೆಲವೊಬ್ರು ತುಂಬಾ ಜನ ನಮ್ಗೆ ಕೇಳ್ತಾರೆ, 1,000 ರೂಪಾಯಿ ನಾವು ಕೊಡ್ತೀವಿ, ನಾವು ಇಮ್ಮಿಟ್ ಆಗಿ ಮರಿ ಕೊಟ್ಬಿಡಿ, ನಾವು ತಗೊಳ್ತೀವಿ, ನಮ್ಗೆ ಇವತ್ತು ಕೊಡ್ತೀವಿ, ನಾನು ಇವತ್ತೇ ಕೊಡಿ ನಾಳೆ ಕೊಡಿ. ಸರ್, ನಾವು ಒಟ್ಟಾರೆ ಕರ್ನಾಟಕದಾದ್ಯಂತ 25,000 ಜನ ರೈತರಿಗೆ ಫಲಾನುಭವಿಗಳಿಗೆ ಇದನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿರುವಂಥದ್ದು. 25,000 ಜನಗಳಿಗೆ ರೈತರಿಗೆ ಇದನ್ನು ಕೊಡಬೇಕು ಅಂತ ಮಾಡಿದ್ದೀವಿ. ಹೀಗಾಗಿ ಸಂಘ ಸಂಸ್ಥೆಗಳಿಗೆ ನಾವು ಅಪ್ರೋಚ್ ಮಾಡಿ ಕೆಲವೊಂದು ಸಂಘ ಸಂಸ್ಥೆಗಳ ಮುಖಾಂತರ 5,000 ಅಪ್ಲಿಕೇಶನ್ಗಳನ್ನು ತೊಗೊಂಡಿದ್ದೀವಿ. ಸೊ 5,000 ಅಪ್ಲಿಕೇಶನ್ ಅಂತಂದರೆ ಅಲ್ಲಿ 500,000 ಮರಿಗಳಾಯಿತು ಅಲ್ವಾ ಸರ್? 500,000 ಮರಿಗಳನ್ನು ಸಪ್ಲೈ ಮಾಡಬೇಕು. ಇನ್ನು 25,000 ಜನಗೆ ನಾವು ಕೊಡಬೇಕು ಅಂತಂದರೆ ನೀವೇ ಯೋಚನೆ ಮಾಡಿ ಎಷ್ಟು ಮಟ್ಟದಲ್ಲಿ ಮರಿಗಳನ್ನ ಪ್ರೊಡಕ್ಷನ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಹೌದು, ನಾವು ಅದಕ್ಕೆ ಏನ್ ಮಾಡ್ತಾ ಇದೀವಿ, ಇವತ್ತು ಬುಕ್ ಮಾಡಿದ ತಕ್ಷಣ ನಾಳೆ ಕೊಡ್ಲಿಲ್ಲ. ನಾವು ಒಂದು ಅಪ್ಲಿಕೇಶನ್ ನಮ್ದು ಬರೋ ತಿಂಗಳು 25ನೇ ತಾರೀಕುವರೆಗೂ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಗಳು ಲಭ್ಯ ಇರುತ್ತೆ. ಅಪ್ಲಿಕೇಶನ್ಗಳು ಮುಗಿದ ನಂತರ ಯಾವ್ಯಾವ ಊರುಗಳಲ್ಲಿ ಎಷ್ಟೆಷ್ಟು ಅಪ್ಲಿಕೇಶನ್ ಫಾರ್ಮ್ಗಳು ಬಂದಿದೆ ಅಂತ ನೋಡಿಕೊಂಡು ಅವರಿಗೆ ಆ ಊರಿಗೆ ಯಾವ ಡೇಟಲ್ಲಿ ಕೊಡ್ಲಿಕ್ಕೆ ಆಗುತ್ತೆ ಅಂತ ವ್ಯವಸ್ಥೆಗಳನ್ನು ಮಾಡಿ
ಆ ಡೇಟ್ಗಳನ್ನು ಅವ್ರು ತಲುಪಿಸಿ ಹೇಳಿ ಅದಾದ ನಂತರ ಆ ಡೇಟ್ಗಳಿಗೆ ಮರಿಗಳನ್ನು ತಲುಪಿಸುವಂತ ವ್ಯವಸ್ಥೆನೂ ಮಾಡ್ತೀವಿ. ಯಾಕಂದ್ರೆ ನಮ್ದು ಪ್ರೊಡಕ್ಷನ್ ಆಗಬೇಕಲ್ಲ ಸರ್, ಇದು ಯಾವ್ದಂತ್ರೇ 50,000 100,000 ಮಿಷಿನ್ಗಳನ್ನ ಪ್ರೊಡಕ್ಷನ್ ಮಾಡುವಂತದ್ದು. ಇದು ಕೋಳಿ ಮರಿಗಳು ನಾವೇನೇ ಮಾಡಿದ್ರು ಮೊಟ್ಟೆಯಿಂದ ಮರಿ ಆಚೆ ಬರ್ಲಿಕ್ಕೆ 21 ದಿನ ಟೈಮ್ ತಗೊಳ್ಳುತ್ತೆ, ಆರೋಗ್ಯವಾಗಿರಬೇಕು. ಹೌದು, 21 ದಿನ ಕಾಯಲೇಬೇಕಾಗತ್ತೆ. ಸೊ ಅದಲ್ಲದೇ ನಾವು ಹೆಚ್ಚು ಕಡಿಮೆ ತುಂಬಾ ರೈತರಿಗೆ ಈಗ ಆಲ್ರೆಡಿ ಕೊಡಬೇಕಾಗಿರೋದ್ರಿಂದ ನಾವು ಸಮಯ ತಗೊಳುತ್ತೆ ಮ್ಯಾಕ್ಸಿಮಮ್. ನಾವು ಅದಕ್ಕೆ ರೈತರಿಗೆ ಹೇಳ್ತಾ ಇದ್ದೆ, ಆದಷ್ಟು ಬೇಗ ಅಪ್ಲಿಕೇಶನ್ ಫಾರ್ಮ್ಗಳನ್ನು ಹಾಕಿ, ನಿಮ್ಮ ಅಪ್ಲಿಕೇಶನ್ ನಂಬರ್ ಎಷ್ಟು ಮುಂದೆ ಇರುತ್ತೋ ಅಷ್ಟು ಬೇಗ ನಿಮಗೆ ಮರಿಗಳು ಸಿಗ್ತವೆ. ನೀವು ಎಷ್ಟು ಲಾಸ್ಟಲ್ಲಿ ಅಪ್ಲಿಕೇಶನ್ ಫಾರ್ಮ್ಗಳನ್ನು ಫಿಲಪ್ ಸಬ್ಮಿಟ್ ಮಾಡ್ತಿರೋ ಅಷ್ಟು ಡಿಲೇ ಆಗುತ್ತೆ. ಮ್ಯಾಕ್ಸಿಮಮ್ ಅಂದರೆ 6 ತಿಂಗಳವರೆಗೂ ಸಮಯ ತಗೊಳ್ಬೋದು ಸರ್, ಇಷ್ಟು ಆಗುತ್ತೆ. ಯಾಕಂದರೆ ಹೆಚ್ಚು ಕಡಿಮೆ ನಾವು ಎಷ್ಟು ನೀವು ಲೇಟಾಗಿ ಅದು ಸಬ್ಮಿಟ್ ಮಾಡಿದ್ರೆ, ಹೌದು ಹೌದು, ಯಾಕಂದರೆ ನಾನು ಹೇಳಿದ್ನಲ್ಲ ನಾವು ಇನ್ನೂ ಒಂದು ವಾರ ಆಗಿದೆ ಅಷ್ಟೇ ನಾವು ಇದನ್ನು ಪ್ರಮೋಟ್ ಮಾಡಿ. ಆಲ್ರೆಡಿ 5,000 ಅಪ್ಲಿಕೇಶನ್ಗಳು ಆಗಿದೆ. ಸೊ ಇನ್ನು ಹೋಗ್ತಾ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆಗಳಿದೆ. ಸೊ ಒಂದೇ ಮನೇಲಿ 5 ಜನ ಇದ್ದಾರೆ, 500 ಮರಿ ತಗೊಳಕ್ ಸಾಧ್ಯ, ಬಟ್ 5 ಜನನು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಹೌದು, ಒಂದು ಅಪ್ಲಿಕೇಶನ್ ಇರಬೇಕಾಗತ್ತೆ. ಸೊ ಆ ರೀತಿ ಬೇಕಾದ್ರೆ ತಗೊಳ್ಬೋದೇ ಹೊರತು ಒಬ್ರು ನನಗೆ 1,000 ಮರಿ ಮಾಡ್ತೀನಿ 2,000 ಮರಿ ಮಾಡ್ತೀನಿ ಅಂದ್ರೆ ಅವರಿಗೆ ಕೊಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ ಸರ್. ಹೆಲ್ಪ್ಫುಲ್ ಮಾಹಿತಿ ಕೊಟ್ಟಿದ್ರೆ, ಇದರಿಂದ ನಮ್ಮ ರೈತ ಬಾಂಧವರಿಗೆ ಪ್ರತಿಯೊಬ್ಬರು ಕರ್ನಾಟಕದಲ್ಲಿರೋ ರೈತ ಬಾಂಧವರು ನಿಮ್ಮಲ್ಲಿ ಇರುವಂತ ಒಂದು ಸ್ಕೀಮ್ ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಅನ್ಕೊಂಡಿ. ಯಾಕಂದ್ರೆ ನಾನು ಅಲ್ಲಿಂದ ಯಾದಗಿರಿಯಿಂದ ಬಂದಿದ್ದೀನಿ ಅಂತಂದ್ರೆ ಅವ್ರಿಗೆ ಅನುಕೂಲ ಆಗಲ ಅನ್ನೋ ಉದ್ದೇಶದಿಂದ ಬಂದಿದ್ದೀನಿ. ನನ್ನ ನೋಡಿ ಇಷ್ಟಪಡೋರು ಇದಾರೆ ಅಂತಂದ್ರೆ ಸೊ ಅವ್ರಿಗೆ ಗೊತ್ತಾಗ್ಲಿ ಇದ್ರಲ್ಲ ಅಂತ ಹೇಳ್ಕೊಂಡಿನಿ. ಸೊ ಹಂಗಾಗಿ ನಿಮ್ಮ ಒಂದು ಮಾಹಿತಿ ಏನಂತಂದ್ರೆ ಚೆನ್ನಾಗಿ ಸಿಕ್ಕಿದೆ. ಸೊ ಇದರಿಂದ ಅವ್ರ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಸದುಪಯೋಗ ಪಡಿಸುವಂತ ಹೇಳ್ತೀನಿ ಸರ್. ಬಾಳ ನನ್ನ ಕರೆಸಿದ್ರಿ, ಬಾಳ ಪ್ರೀತಿ ತೋರಿಸಿದ್ರಿ, ನಿಮ್ ಪ್ರೀತಿ ಅಭಿಮಾನಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.